मागील सरकारने वीज बिल वाढवले होते. 1 एप्रिलला वीज बिल वाढणार असल्याचा निर्णय घेण्यात आला आहे. त्यामुळे बिलात वाढ झाल्याचे जिल्हा प्रभारी मंत्री सतीश जारकीहोळी यांनी सांगितले. मंगळवारी शहरात पत्रकारांशी बोलताना ते म्हणाले की एप्रिल आणि मे महिन्याचे वीज बिल एकत्र आले असावे जे अधिकारी बदलू शकत नाहीत. त्याची माहिती देण्याचा निर्णय सरकारने घेतला असल्याचे या दरम्यान त्यांनी सांगितले. ಅವ್ರು ಸಾಯಂಕಾಲವರೆಗೆ ತಿಳ್ಕೊಂಡು ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಅಲ್ಲ, ಹಿಂದಿನ ಸರ್ಕಾರ ಮುಂದಿನ ಸರ್ಕಾರ ಪ್ರಶ್ನೆ ಅಲ್ಲ. ಸರ್ಕಾರ ಸರ್ಕಾರ, ಅದು ಹಿಂದು ರೆಗ್ಯುಲೇಟರ್ ಅಥಾರಿಟಿ ಸಪರೇಟ್ ಇದೆ. ಅದು ಪಾರ್ಟಿ ಯಾವುದೇ ಪಾರ್ಟಿಗೆ ಸಂಬಂಧ ಇಲ್ಲ. ಏಪ್ರಿಲ್ 1ರಲ್ಲೇ ಏನೋ ಅದು ಆದೇಶ ಆಗಿದೆ ಅಂದ್ರೆ ಅವಾಗ ಆಗಿತ್ತು. ಸೊ ಚುನಾವಣೆ ಅಂತ ಭವಿಷ್ಯ ಅದು ಆಗಿಲ್ಲ. ನನ್ನಕ್ಕೆ ಒಂದು 2-3 ತಿಂಗಳ ಕೂಡಿಸಿಕೊಂಡು ಕೊಟ್ಟಿರಬಹುದು ಅಂತ ನನ್ನ. ಏಪ್ರಿಲ್ ಮೇ ಕೂಡಿಸಿಕೊಟ್ಟಿದಾರೆ ಅಂತ ನನ್ನ ಅಂದ್ರೆ ಅಂದಾಜು ಪಕ್ಕಾ ಗೊತ್ತಿಲ್ಲ. ಈ ಜಸ್ಟ್ ನಾನು ಅಧಿಕಾರಿಗಳಿಗೆ ಮಾತಾಡಿದ್ದೇನೆ ಮಾಹಿತಿ ಕೊಡಿ ಅಂತ. ಸೊ ಅದು 2 ತಿಂಗಳು ಕೂಡಿಸಿ ಬಂದಿರಬಹುದು. 1980ರಲ್ಲಿ ಬೆಳಗಾವಿ ಫೌಂಡ್ರಿ ಕ್ಲಸ್ಟರ್ ಅಂದ್ರೆ ದೊಡ್ಡ ಉದ್ಯಮ ಇತ್ತು ಸರ್. ಆದ್ರೆ ಇಲ್ಲಿಂದ ಎಲ್ಲ ಬಹುತೇಕ ಮಹಾರಾಷ್ಟ್ರಕ್ಕೆ ಶಿಫ್ಟ್ ಆದ್ರು ಸರ್. ಅಲ್ಲಿಯ ಕೈಗಾರಿಕೆ ನೀತಿಗಳು, ಅಲ್ಲಿ ಸಬ್ಸಿಡಿ ಹೆಚ್ಚು ಸಿಗುತ್ತೆ, ಲ್ಯಾಂಡ್ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಅಂತೇಳಿ. ಸೊ ಆ ರೀತಿ ಕೈಗಾರಿಕೋದ್ಯಮಗಳು ರಾಜ್ಯವನ್ನು ಬಿಡುವುದರಿಂದ ಬಂಡವಾಳ ಹಂಗಲ್ಲ. ಏನು ಒಂದು ಎಲೆಕ್ಟ್ರಿಸಿಟಿ ಒಂದು ಇದಾಗಲ್ಲ, ಟೆಂಪರರಿ ಅಷ್ಟೇ ಅದು ಸಮಸ್ಯೆ. ಒಂದು ಕರೆಂಟ್ ಬಿಲ್ ಏರಿಕೆ ಇದೆ, ನಮ್ಮ ಕರ್ನಾಟಕದ ಅಷ್ಟ ಸಮಸ್ಯೆ ಅಲ್ಲ. ಇಡೀ ದೇಶದಲ್ಲಿ ಆಯಾ ರಾಜ್ಯಗಳ ಕಾಲ ತಕ್ಕಂತೆ ಏರಿಸ್ತಾರೆ. ಇದು ಹೊಸದಲ್ಲ, ಪ್ರತಿ ವರ್ಷ ರಿವೈಸ್ ಮಾಡ್ತಾರೆ. ಕೊಡ್ಬೇಕು, ನೀವು ಸ್ವಲ್ಪ ಸರ್ಚ್ ಮಾಡಿ ಟಿವಿ ಅವರು ಸರ್ಚ್ ಮಾಡ್ಬೇಕಲ್ಲ, ಎಲ್ಲಿ ಆಯ್ತು ಏನಾಯ್ತು. ಪ್ಯಾನಲ್ ಡಿಸ್ಕಷನ್ ಆಗ್ಬೇಕ್ರಿ, ಎಲ್ಲ ಪ್ಯಾನಲ್ ಡಿಸ್ಕಷನ್ ಆಗಿ ಎಲ್ಲ ಎಕ್ಸ್ಪರ್ಟ್ ಬಂದ್ರೆ ಹೇಳ್ತಾರೆ. ಯಾಕಂದ್ರೆ ನಾವು ಈಗ ತಿಳ್ಕೊಬೇಕು, ಸಾಯಂಕಾಲವರೆಗೆ ನನಗೂ ಟೈಮ್ ಬೇಕು. ಸೊ ಪ್ಯಾನಲ್ ಡಿಸ್ಕಷನ್ ಆದ್ರೆ ಸ್ವಲ್ಪ ಅದಕ್ಕೇನ ಬೆಳಕು ಚೆಲ್ಬಹುದು. ಗುತ್ತಿಗೆದಾರ ಹಣ ಬಿಡುಗಡೆನ ತಡೆ ಹಿಡಿತೀವಿ ಸರ್ಕಾರ, ಈ ವಿದ್ಯುತ್ ಕೆಆರ್ಸಿ ಆದೇಶ ಯಾಕೆ ತಡೆ ಹಿಡಿತಿಲ್ಲ ಅಂತ ಹೇಳ್ತಿದ್ದಾರೆ ಬಿಜೆಪಿ ಅವರು. ಅದ್ ನಮ್ ಕಡೆ ಇಲ್ಲ, ಅದು ಅಥಾರಿಟಿ. ಅದು ಈ ಬಿಲ್ ಹಿಡಿದು ಕೆಲಸ ಹಿಡಿದು ನಮ್ಮ ನೇರ ಡೈರೆಕ್ಟ್ ಅದು. ಇದು ಕೆಆರ್ಸಿ ಅಂತ ಏನೋ ಸಪರೇಟ್ ಇದೆ ಅದು ಇನ್ನಿಟ್ಟು. ಸೊ ಸಾಯಂಕಾಲವರೆಗೆ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀವಿ. ನಾನು ಈಗ 1/2 ಗಂಟೆಯಿಂದ ಅದಕ್ಕೆ ಮಾತಾಡಿದೆ, ನನಗೆ ಮಾಹಿತಿ ಬೇಕು ಯಾಕೆ 3 ಪಟ್ಟು ಹೆಚ್ಚಾಗಿದೆ ಅಂತ. ಬೇಕು 3 ಪಟ್ಟು ಹೆಚ್ಚಾಗಿದೆ. 3,000 ಬಂದ ಅದು 9,000 ಬಿಲ್ ಬಂದಿದೆ. ನನಗೊಂದು 10 ಜನ ತೋರಿಸಿದ್ದಾರೆ, ನಾವು ಕನ್ಫ್ಯೂಸ್ ಇದ್ವಿ. ನಾವು ಒಂದು ತಿಳ್ಕೊತೀವಿ, ನಿಮ್ ಸಾಯಂಕಾಲ ಹೇಳ್ತೀವಿ. ಇಲ್ಲ, ಮಳೆ ಬಂದೇ ಬರ್ತದೆ. ಏನು ಇನ್ನೊಂದು ವಾರ ಅಷ್ಟೇ ಲೇಟ್ ಆಗ್ಬೋದು, ಒಂದು ವಾರದಲ್ಲಿ ತೊಂದರೆ ಆಗೋಲ್ಲ. ಸೊ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ, ಸೊ ಲೇಟ್ ಆಗಿದೆ ತಾಂತ್ರಿಕ ಕಾರಣದಿಂದ, ಬಹುಶಃ ಆಗ್ಬೋದು. ಈಗ ಶಕ್ತಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರು ಖುಷಿಯಾಗಿದ್ದಾರೆ ಸರ್. ಒಂದೇ ಯೋಜನೆ ಸಕ್ಸಸ್ಫುಲ್ ಆಗಿದೆ. ಇಲ್ಲಿವರೆಗೆ ಎಲ್ಲ ನಿಮ್ಗೆ ಲಾಸ್ ಇತ್ತು, ಸ್ತ್ರೀ ಶಕ್ತಿಯಿಂದ ಅದು ಲಾಭದಾಗ ಬರ್ತದೆ. ಲಾಭ ಬಂದ್ರೆ ಬಸ್ ಖರೀದಿ ಮಾಡ್ತಾರ, ಸ್ಯಾಲ್ರಿ ಹೆಚ್ಚಾಗ್ತೈತೆ, ಸ್ವಚ್ಛತೆ ಇಡ್ತಾರ, ಎಲ್ಲಾನು ಬದಲಾವಣೆ ಆಗುತ್ತೆ. ಗುಜರಿ ಬಸ್ಗಳು ಈಗ ಹೊಸ ತಗೊಳ್ಳ, ಒಂದ್ ಸ್ವಲ್ಪ ನಾವು ತಗೊಂಡ್ಬೇಕಾದ್ರೆ ಸರ್ಕಾರದವರು ಅವ್ರಿಗೆ ಕೊಡ್ತೀವಿ. ಇಲ್ಲಿ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ. ಕಿಟ್ ಒಂದು ವಾರ ನಮಸ್ಕಾರ. औद्योगिक कंपनीच्या वीज बिलात राज्य सरकारने वाढ केली नाही, संपूर्ण देशात वीज बिलात वाढ झाली आहे. बेळगावचे व्यापारी महाराष्ट्रात जातील याचा प्रश्नच नाही. तुम्ही इथेच थांबा, तुमचा प्रश्न सोडवण्यासाठी सरकार प्रयत्न करेल, असे या दरम्यान त्यांनी सांगितले आहे. विश्वनाथ देसाई, KNN सिटी न्यूज, बेळगाव.